ವಿದ್ಯಾರ್ಥಿಗಳೇ ಇವತ್ತು ಈ ಫಾರ್ಮುಲಾಗಳನ್ನು ಯಾವ ರೀತಿ ಬರೆಯಬೇಕು ಅನ್ನೋದನ್ನ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅದರೊಂದಿಗೆ ಸಾಧ್ಯವಾದರೆ ಈ ಈಕ್ವೇಷನ್ಸ್ ಗಳನ್ನು ಬ್ಯಾಲೆನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಹಿತ ನೋಡೋಣ ಓಕೆ ಸೋ ನಿನ್ನೆ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೆ ನಿಮಗೆ ಸೋಡಿಯಂ ಆಸಿಟೇಟ್ ಅಂತ ಇಲ್ಲಿ ಮುಖ್ಯವಾಗಿ ಒಂದು ಚಾರ್ಟ್ ಅನ್ನು ನಿಮಗೆ ನಾವು ಕೊಟ್ಟಿದ್ದೀವಿ ಆ ಚಾರ್ಟ್ ಅನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಅದರ ಒಂದು ಹಾರ್ಡ್ ಕಾಪಿ ತಗೊಳ್ಳಕ್ಕೆ ಸಾಧ್ಯ ಆದರೆ ಹಾರ್ಡ್ ಕಾಪಿ ತಗೊಳ್ಳ್ರಿ ತಗೊಂಡ ನಂತರ ಆ ಚಾರ್ಟ್ ಅನ್ನು ಬೈ ಹಾರ್ಟ್ ಹಾಕ್ರಿ ಅಂದಾಗ ಮಾತ್ರ ನೀವು ಕೆಮಿಸ್ಟ್ರಿ ಜೊತೆ ಅಥವಾ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅನ್ನು ಎಂಜಾಯ್ ಮಾಡಬಹುದು ಯಾಕಂದ್ರೆ ಕೆಮಿಸ್ಟ್ರಿ ಅಂದ್ರೇನೆ ಫಾರ್ಮುಲಾ ಫಾರ್ಮುಲಾ ಹೊರತು ಕೆಮಿಸ್ಟ್ರಿ ಇಲ್ಲ ಎಲ್ಲಿವರೆಗೂ ನಿಮಗೆ ಫಾರ್ಮುಲಾ ಬರೀಲಿಕ್ಕೆ ಆಗೋದಿಲ್ಲ ಅಥವಾ ಬರೋದಿಲ್ಲ ಅಲ್ಲಿವರೆಗೂ ಕೆಮಿಸ್ಟ್ರಿ ಸಬ್ಜೆಕ್ಟ್ ಟಫ್ ಆಗ್ತಾನೆ ಹೋಗೋದು ಯಾಕಂದ್ರೆ ಪ್ರತಿಯೊಂದು ಪಾರ್ಟ್ ಅಲ್ಲಿ ಅದು ಫಿಸಿಕಲ್ ಕೆಮಿಸ್ಟ್ರಿ ಇರ್ಬೋದು ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಇರ್ಬೋದು ಆರ್ಗಾನಿಕ್ ಕೆಮಿಸ್ಟ್ರಿ ಇರ್ಬೋದು ಅಂದ್ರೆ ನಿರವಯವ ರಸಾಯನಶಾಸ್ತ್ರ ಭೌತ ರಸಾಯನಶಾಸ್ತ್ರ ಮತ್ತು ಸಾವಯವ ರಸಾಯನಶಾಸ್ತ್ರ ಯಾವುದೇ ರಸಾಯನಶಾಸ್ತ್ರ ಭಾಗ ಅಥವಾ ವಿಭಾಗಗಳನ್ನು ನೀವು ನೋಡಿದಾಗ ಮುಖ್ಯವಾಗಿ ಅಲ್ಲಿ ಬರೋದೇ ಫಾರ್ಮುಲಾಗಳನ್ನು ಬರೆಯೋದು ಅಥವಾ ರಿಯಾಕ್ಷನ್ಸ್ ಗಳನ್ನು ಬರೆಯೋದು ಎಲ್ಲಿವರೆಗೂ ನಿಮಗೆ ಫಾರ್ಮುಲಾ ಐಡಿಯಾ ಬರೋದಿಲ್ಲ ಅಲ್ಲಿವರೆಗೂ ರಿಯಾಕ್ಷನ್ಸ್ ಗಳು ಬರೋದಿಲ್ಲ ಎಲ್ಲಿವರೆಗೂ ರಿಯಾಕ್ಷನ್ಸ್ ಗಳು ಬರೋದಿಲ್ಲ ಅಲ್ಲಿವರೆಗೂ ಬ್ಯಾಲೆನ್ಸಿಂಗ್ ಬರೋದಿಲ್ಲ ಒಂದಕ್ಕೊಂದು ಏನಾಗ್ತಾ ಹೋಗುತ್ತೆ ಅಂದ್ರೆ ಹತ್ಕೊಳ್ತಾ ಹೋಗುತ್ತೆ ಹಾಗಾಗಿ ಕಂಪಲ್ಸರಿ ಆ ಒಂದು ಚಾರ್ಟ್ ಅನ್ನು ಬೈ ಹಾರ್ಟ್ ಮಾಡ್ರಿ ಬೈ ಹಾರ್ಟ್ ಮಾಡಿ ಯಾವುದೇ ಫಾರ್ಮುಲಾ ಕೇಳಿದ್ರು ಅಥವಾ ಯಾವುದೇ ಎರಡು ಕಾಂಬಿನೇಷನ್ ಅನ್ನು ಮಾಡಿದ್ರು ಸಹಿತ ನಿಮಗೆ ಬರೀಲಿಕ್ಕೆ ಬರೋ ಹಾಗೆ ಇರಬೇಕು ಅದಂತ ಒಂದು ನಾವು ಚಾರ್ಟ್ ಅನ್ನು ನಿಮಗೆ ಈಗಾಗಲೇ ಕಳಿಸಿದ್ದೀವಿ ಓಕೆ ನೌ ಸೋಡಿಯಂ ಆಸಿಟೇಟ್ ಇದು ಆಕ್ಚುಲಿ ಸಾವಯವ ಪದಾರ್ಥ ಅಂದ್ರೆ ಸಾವಯವ ಕಾಂಪೌಂಡ್ ಆರ್ಗಾನಿಕ್ ಕಾಂಪೌಂಡ್ ಅಂತ ಹೇಳಿ ನಾವು ಹೇಳ್ತೀವಿ ಇಲ್ಲಿ ಮುಖ್ಯವಾಗಿ ನಿನ್ನೆ ನಾವು ನೋಡಿದ್ವಿ ಎಕ್ಸಾಂಪಲ್ಸ್ ಗಳಲ್ಲಿ ಮೊದಲು ಪ್ಲಸ್ ಅಯಾನ್ ಬರೆದು ನಂತರ ನೆಗೆಟಿವ್ ಅಯಾನ್ ಅಂದ್ರೆ ಯಾನ್ ಅಯಾನ್ ಅನ್ನು ಬರೀತಾ ಇದ್ವಿ ಈ ಒಂದು ಆರ್ಗಾನಿಕ್ ಕಾಂಪೌಂಡ್ಸ್ ಗಳಲ್ಲಿ ಸಾಮಾನ್ಯವಾಗಿ ಆರ್ಗಾನಿಕ್ ಕಾಂಪೌಂಡ್ಸ್ ಗಳಲ್ಲಿ ಸಾಲ್ಟ್ ಗಳು ಬಂದು ಅಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ಮೊದಲು ನೆಗೆಟಿವ್ ಅಯಾನ್ ಅನ್ನು ಮೊದಲು ಬರೆದು ನಂತರ ಪಾಸಿಟಿವ್ ಅಯಾನ್ ಅನ್ನು ಬರೀತೀವಿ ಈಗ ಉದಾಹರಣೆಗೆ ಸೋಡಿಯಂ ಅದ Na+ ಆಮೇಲೆ ಆಸಿಟೇಟ್ ಅದ ಈಗಾಗಲೇ ನಾನು ರಫ್ ಒಂದು ಫಾರ್ಮುಲಾ ಅನ್ನು ನಿಮಗೆ ಕೊಟ್ಟಿದ್ದೆ CH3COO- ಇದೆ ಅಂದಾಗ ಈಗ ನಾವು ಫಾರ್ಮುಲಾ ಬರೆಯ ಪ್ರಕಾರ ಇದು Na+1 1 ಟೈಮ್ ಆಯ್ತು CH3 COO- ಒನ್ ಟೈಮ್ ಆಯ್ತು ನೀವು ಏನು ಪ್ರಿಡಿಕ್ಟ್ ಮಾಡ್ತೀರಿ Na CH3 COO ಅಂತ ಹೇಳಿ ಬರೀತೀರಿ ಆದರೆ ಇಲ್ಲಿ ಮುಖ್ಯವಾಗಿ ಕಾರ್ಬನ್ ಮುಖ್ಯಾಂಶ ಇರೋದ್ರಿಂದ ಕಾರ್ಬನ್ ಮುಖ್ಯವಾಗಿ ಪಾತ್ರ ವಹಿಸಿರೋದ್ರಿಂದ ಅದರದ್ದು ಪೋರ್ಷನ್ ನಾವು ಮೊದಲು ಬರೀತೀವಿ ಯಾಕಂದ್ರೆ ಹೈಡ್ರೋಕಾರ್ಬನ್ ಚೈನ್ ಇರುತ್ತೆ ಈ ಹೈಡ್ರೋಕಾರ್ಬನ್ ಚೈನ್ ಗೆ ಈ ಅಯಾನ್ಸ್ ಗಳು ಅಟ್ಯಾಚ್ ಆಗಿರ್ತಾವೆ ಹೀಗಾಗಿ ಅಯಾನ್ಸ್ ಗಳಿಗೆ ಅಂದ್ರೆ ಹೈಡ್ರೋಕಾರ್ಬನ್ ಚೈನ್ ಗೆ ನಾವು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ CH3 COO ಬರೆದು ಮುಂದೆ ನಾವೇನು ಬರೀತೀವಿ Na ಅಂತ ಹೇಳಿ ಬರೀತೀವಿ ಇದು ಆಕ್ಚುಲಿ ಕಾಂಪೌಂಡ್ ಹೆಸರು ಬರೆಯೋದು ಇದೇ ರೀತಿ ಬರೀತೀವಿ ಆದ್ರೆ ಫಾರ್ಮುಲಾ ಮಾತ್ರ ಮೊದಲು ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಕಾರ್ಬನ್ ಚೈನ್ ಗೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ ನಂತರ ನಾವೇನು ಮಾಡ್ತೀವಿ ಅದನ್ನ ಅಯಾನ್ ಜೊತೆ ಪಾಸಿಟಿವ್ ಅಯಾನ್ ಜೊತೆ ಮಿಕ್ಸ್ ಅಪ್ ಮಾಡ್ತೀವಿ ಸೋ ಇದನ್ನ ನಾವೇನಂತ ಕರಿತೀವಿ ಈಗ ಸೋಡಿಯಂ ಆಸಿಟೇಟ್ ಅಂತ ಹೇಳಿ ಕರಿತೀವಿ ಇದೆ ತರ ಆರ್ಗಾನಿಕ್ ಕಾಂಪೌಂಡ್ಸ್ ಗಳು ಬಂದು ಅಂದ್ರೆ ಆರ್ಗಾನಿಕ್ ಕಾಂಪೌಂಡ್ಸ್ ಗಳು ಬಂದು ಅಂದ್ರೆ ಮೊದಲು ನೀವು ಏನು ಮಾಡಬೇಕು ನೆಗೆಟಿವ್ ಅಯಾನ್ ಅನ್ನು ಮೊದಲು ಬರೀಬೇಕು ನಂತರ ನೀವು ಪಾಸಿಟಿವ್ ಅಯಾನ್ಸ್ ಗಳನ್ನು ಬರಿತಾ ಹೋಗಬೇಕು ಓಕೆ ಉಳಿದಿದ್ದು ಇನಾರ್ಗಾನಿಕ್ ಬಂದು ಅಂದ್ರೆ ಅಲ್ಲಿ ಮಾತ್ರ ನೀವು ಏನು ಮಾಡ್ರಿ ಮೊದಲು ಪ್ಲಸ್ ಕ್ಯಾಟಯನ್ ಬರೀರಿ ಆಮೇಲೆ ಯಾನ್ ಅಯಾನ್ ಬರೀರಿ ಓಕೆ ನೌ ಇದು ಸೋಡಿಯಂ ಆಸಿಟೇಟ್ ಬಗ್ಗೆ ಇರುವಂತ ಮಾಹಿತಿ ನೆಕ್ಸ್ಟ್ ಇವಾಗ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನು ನಾವು ಮಾಡ್ತಾ ಹೋಗೋಣ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದು ಕಾಂಪೌಂಡ್ ಹೆಸರು
फार्मुला बरती नोड्री पोटेशियम गए के प्लस वन परमांगनेट परमांगनेट फार्मुला ऐनपा एम एन ओ फोर माइनस वन एम एन ओ फोर माइनस वन वैलेंसी एक्सचेंज चार्ज के जो प्लस वन एम एन ओ फोर जो माइनस वन साइन वन इंटू प्लस वन आयतु वन इंटू माइनस वन आयतु सम ऑफ द मॉलिक्यूल इज इक्वल्स टू जीरो सम ऑफ द चार्ज प्रेजेंट ऑन द मॉलिक्यूल विल बी इक्वल्स टू जीरो अंतर प्लस वन माइनस वन नलिफाई आगे मॉलिक्यूल नेट चार्ज मॉलिक्यूल नेट चार्ज यू जीरो आगे जीरो समन आगे ओके सो के प्लस वन एम एन ओ फोर माइनस वन आयतु फार्मुला ओवरऑल हम बरती के एम एन ओ फोर फार्मुला पोटेशियम परमांगनेट ओके नेक्स्ट पोटेशियम डाइक्रोमेट कंपाउंड रेगुलर यूज पीयूसी केमिस्ट्री नल्ली रेगुलर नम कॉन्टैक्ट बरुवंतह कंपाउंड मोदलु हाइलाइट माड्ता इदीनि पोटेशियम डाइक्रोमेट पोटेशियम डाइक्रोमेट अंत बरुत्ते ಹಾಗಾದ್ರೆ ಪೊಟ್ಯಾಸಿಯಮ್ ಈಗಾಗಲೇ ನಿಮ್ಮ ಅನುಭವಕ್ಕಿದೆ ಕೆ ಪ್ಲಸ್ ಒನ್ ಅಂತ ಹೇಳಿ ಡೈಕ್ರೋಮೇಟ್ ಅನ್ನೋದು ಸಿ ಆರ್ ಟು ಓ ಸೆವೆನ್ ಮೈನಸ್ ಟು ಸಿ ಆರ್ ಟು ಓ ಸೆವೆನ್ ಮೈನಸ್ ಟು ಹಾಗಾಗಿ ಫಾರ್ಮುಲಾನ ಯಾವ ರೀತಿ ಬರೀತೀರಿ ನೋಡ್ರಿ ಕೆ ಪ್ಲಸ್ ಒನ್ ಎಷ್ಟು ಟೈಮ್ಸ್ ಟೂ ಟೈಮ್ಸ್ ಆಮೇಲೆ ಸಿ ಆರ್ ಟು ಇದು ಒಂದೇ ಸ್ಪೀಸೀಸ್ ನೋಡ್ರಿ ಒಂದೇ ಅಯಾನ್ ಇದು CR2O7 ಎಷ್ಟು ಟೈಮ್ಸ್ ಬೆರಿಬೇಕು ನಾನು 1 ಟೈಮ್ ಚಾರ್ಜ್ ಎಷ್ಟು -2 ಸೋ 2 ಇಂಟು ಪ್ಲಸ್ 1 ಪ್ಲಸ್ 2 ಆಯ್ತು -2 ಇಂಟು 1 ಮೈನಸ್ 2 ಆಯ್ತು ಸಮ್ ಆಫ್ ದ ಚಾರ್ಜಸ್ ಇನ್ ಎ ಮಾಲಿಕ್ಯೂಲ್ ವಿಲ್ ಬಿ ಈಕ್ವಲ್ಸ್ ಟು 0 ಅಂತ ಹೇಳಿದೆ ಯಾಕಂದ್ರೆ ಮಾಲಿಕ್ಯೂಲ್ ದ ನೆಟ್ ಚಾರ್ಜ್ ಯಾವಾಗಲೂ 0 ನಲ್ 0 ಆಗಿರಬೇಕು ಅಂದ್ರೆ ಮಾಲಿಕ್ಯೂಲ್ ನ್ಯೂಟ್ರಲ್ ಆಗಿರುತ್ತೆ ಯಾವಾಗಲೂ ಓಕೆ ಸೋ ಅಂದಾಗ ಫಾರ್ಮುಲಾ ಏನಾಗುತ್ತೆ ನೋಡ್ರಿ K2 CR2 O7 ಇದನ್ನ ನಾವು ಏನಂತ ಕರೀತೀವಿ ಪೊಟ್ಯಾಸಿಯಮ್ ಡೈಕ್ರೋಮೇಟ್ ಅಂತ ಹೇಳಿ ಕರೀತೀವಿ ಓಕೆ ಪೊಟ್ಯಾಸಿಯಮ್ ಡೈಕ್ರೋಮೇಟ್ ಅಂತ ಹೇಳಿ ಕರೀತೀವಿ ಇದು ಸೆಕೆಂಡ್ ಎಕ್ಸಾಂಪಲ್ ಆಯ್ತು ಇನ್ನೊಂದು ಎರಡು ಎಕ್ಸಾಂಪಲ್ ಗಳನ್ನ ನಾವು ನೋಡೋಣ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನು ನೋಡೋಣ ಸೋಡಿಯಂ ಆಕ್ಸೈಡ್ ಸೋಡಿಯಂ ಆಕ್ಸೈಡ್ ಸೋಡಿಯಂ ಅಂದಾಗ Na ಪ್ಲಸ್ 1 ಆಕ್ಸೈಡ್ ಅಂದಾಗ O ಮೈನಸ್ 2 ಮತ್ತೆ ಎಕ್ಸ್ಚೇಂಜ್ ಮಾಡ್ರಿ ವ್ಯಾಲೆನ್ಸಿಯನ್ನ Na ಎಷ್ಟು ಟೈಮ್ಸ್ ಇದೆ 2 ಟೈಮ್ಸ್ ಇದೆ ಪ್ಲಸ್ 1 ಆಕ್ಸೈಡ್ 1 ಟೈಮ್ ಇದೆ ಮೈನಸ್ 2 ಚಾರ್ಜ್ ಇದೆ ಅದರ ಮೇಲೆ ಅಂದ್ರೆ ಏನು ಅರ್ಥ ಇದು ಮೈನಸ್ 2 ಮತ್ತೆ ಪ್ಲಸ್ 1 ಅಂದ್ರೆ ಆಕ್ಸಿಜನ್ ಎರಡು ಎಲೆಕ್ಟ್ರಾನ್ ಗಳನ್ನು ತಗೊಳ್ಳೋದ್ರ ಮುಖಾಂತರ ಸ್ಟೇಬಲ್ ಸ್ಟೇಟ್ ಗೆ ಬರುತ್ತೆ ರಾಜಾನಿಲಗಳ ಸ್ಥಿತಿಗೆ ಬರುತ್ತೆ ಸೋಡಿಯಂ ಒಂದು ಎಲೆಕ್ಟ್ರಾನ್ ಗಳನ್ನು ಕೊಡೋದ್ರ ಮುಖಾಂತರ ಆ ಸ್ಥಿತಿಗೆ ಬರುತ್ತೆ ಹಾಗಾದ್ರೆ ಆಕ್ಸಿಜನ್ ಗೆ ಎರಡು ಎಲೆಕ್ಟ್ರಾನ್ ಬೇಕು ಸೋಡಿಯಂ ಒಂದೇ ಕೊಡುತ್ತದೆ ಅಂತ ಸೋಡಿಯಂ ಎಷ್ಟು ಬರಬೇಕು ಎರಡು ಬರಬೇಕು ಅದೇ ಬ್ಯಾಲೆನ್ಸ್ ಆಗುತ್ತೆ ಹೋಗುತ್ತೆ ಸೋ ಅಂದಾಗ ಇಲ್ಲಿ Na2 ಓ ಇಟ್ ಇಸ್ ದ ಫಾರ್ಮುಲಾ ಇದು ಫಾರ್ಮುಲಾ ಆಗುತ್ತೆ ಇದು ಸೋಡಿಯಂ ಆಕ್ಸೈಡ್ ಆಯಿತು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಸೋಡಿಯಂ ಥಯೋಸಲ್ಫೇಟ್ ಸೋಡಿಯಂ ಥಯೋಸಲ್ಫೇಟ್ ಸೋಡಿಯಂ ಥಯೋಸಲ್ಫೇಟ್ ಇಲ್ಲಿ ಸೋಡಿಯಂ Na ಥಯೋಸಲ್ಫೇಟ್ S2O3 S2O3
अवग्लू माइनस टू नल्लिरुत्ते प्लस वन नान इन्नोंद सर्ति हेळ्ता इदीनि चार्ट डाउनलोड माड्कोळ्ळ्री चार्ट पर्फेक्ट माड्री चार्ट पर्फेक्ट माड्दाग मात्र निमगे फार्मुलागळ अनुभव मत्तु ऐडियास गळु बरलिक्के साध्य अंदाग एक्सचेंज माड्री बैलेंस अन्न एन ए टू टाइम्स इदे एस टू ओ थ्री माइनस टू वन टाइम इदे हागाद्रे सोडियम थायोसल्फेट फार्मुला एनागुत्ते नोड्री एन ए टू एस टू ओ थ्री आयतु एन ए टू एस टू ओ थ्री आयतु सो दट इस सोडियम थायोसल्फेट फार्मुला आयतु सो ई रीति इन्नोंदेरडु एग्जांपल गळन्नु नोडि ओके इन्नोंदेरडु एग्जांपल्स गळन्नु नोडि नावु उल्टा वर्ण उल्टा इन द सेन्स निमगे फार्मुला कोड्तीनि हेसरुगळन्नु बरेयुवंत सामर्थ्यवन्न बेळेसिकोळ्ळोण इन्नोंदु एग्जांपल नोड्रि क्याल्शियम क्याल्शियम नाइट्रेट क्याल्शियम नाइट्रेट हागाद्रे क्याल्शियम प्लस टू नाइट्रेट माइनस वन हागाद्रे नीवे हेळबहुदु ई फार्मुला Ca प्लस टू इदे वन टाइम नाइट्रेट माइनस वन इदे टू टाइम्स सो देयरफॉर फार्मूला विल बिकम CaNO3 टेकन ट्वाइस सो दैट इज फार्मूला ओके इवागा रिवर्स फैशन नल्ली होगोण रिवर्स फैशन नल्ली अंद्रे नानु निमगे फार्मूला कोड्तीनि हेसरु बरेयोदन्न नोडोण ओके वन फर्स्ट एग्जांपल नोड्रि सोडियम सोडियम कार्बोनेट सोडियम कार्बोनेट Na2CO3 ಅಂತ ಅದ ಸೋ ಅಂದಾಗ ಸೋಡಿಯಂ ಕಾರ್ಬೋನೇಟ್ Na2CO3 ಅದ ಇದನ್ನ ಯಾವ ರೀತಿ ಬರೆಯಬೇಕು ಅನ್ನೋದು ನೋಡಿ ಕರೆಕ್ಟ್ ವೇ ಆಫ್ ಪ್ರೆಸೆಂಟೇಷನ್ ಇಲ್ಲಿವರೆಗೂ ನಾವು ಹೇಳ್ಕೊಟ್ಟಿದ್ದು ಜಸ್ಟ್ ನೇಮ್ಸ್ ಆಕ್ಚುಲಿ ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ನೇಮ್ಸ್ ಗಳನ್ನು ಬರೆಯಬೇಕು ಅನ್ನೋದು ಬಹಳ ಬಹಳ ಮುಖ್ಯವಾದಂತ ಸಂಗತಿ सोडियम मदल बर्बिडण CO3 निम गोत्तिदे कार्बोनेट अंत ना करीतीव अदक्के हागाद्रे इल्ली सोडियम एष्टु इलेक्ट्रॉन गळन्नु कोडुत्ते निम गोत्तिदे सोडियम मेले प्लस वन इदे अंद्रे एष्टु इलेक्ट्रॉन कोडतु वन इलेक्ट्रॉन कोडतु हागादाग सोडियम वन इलेक्ट्रॉन कोडतु अंद्रे रोमन वन बरीतीनि अंद्रे सोडियम रोमन वन कार्बोनेट इदु वन एन इंडिकेट माड़ते सोडियम मुखांतर वन इलेक्ट्रॉन होगिदे वन सोडियम आटम लिंदा वन इलेक्ट्रॉन कोट्टु बंधवन्न निर्माण माड़िदे अंत हेळि हेळुत्ते सो हागागी सोडियम रोमन वन कार्बोनेट अंत हेळि करितिनि हागाद्रे इदक्के करेक्ट नेम ईग निमगे हेळबहुदा क्याल्शियम एष्टु इलेक्ट्रॉन कोट्टद्रि एरडु कोट्टद ಹಾಗಾಗಿ ಇಲ್ಲಿ ನಾನು ಏನು ಬರೀಬೇಕು ರೋಮನ್ 2 ಅಂತ ಹೇಳಿ ಬರೀತೀನಿ ಕ್ಯಾಲ್ಸಿಯಂ ರೋಮನ್ 2 ಕ್ಯಾಲ್ಸಿಯಂ ರೋಮನ್ 2 ನೈಟ್ರೇಟ್ ಅಂತ ಹೇಳಿ ಬರೀತೀವಿ ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡಿ ಪೊಟ್ಯಾಸಿಯಂ ಆಕ್ಸೈಡ್ ಅಂತ ಇಟ್ಕೊರಿ ಹೆಸರು ಹೆಂಗ ಬರೀತೀರಿ ನೋಡಿ ಪೊಟ್ಯಾಸಿಯಂ पोटेशियम इले वन पोटेशियम एष्टु इलेक्ट्रॉन कोडुत्ते वन कोडुत्ते रोमन वन ऑक्साइड पोटेशियम रोमन वन ऑक्साइड सो ई रोमन वन एन इंडिकेट माडुत्ते वन इलेक्ट्रॉन अन्न कोट्टिदे वन इलेक्ट्रॉन अन्न कोट्टिदे यारिगे ऑक्सीजन गे वन पोटेशियम निंद वन इलेक्ट्रॉन एरडु पोटेशियम निंद एरडु इलेक्ट्रॉन सो ही पोटेशियम रोमन वन ऑक्साइड अंत बरती ओके
ನೆಕ್ಸ್ಟ್ ನೋಡ್ರಿ जिंक कार्बोनेट जिंक कार्बोनेट अंदागा याव रीति बरती पोर्शन जिंक पोर्शन कार्बोनेट हागादरे जिंक एष्टु इलेक्ट्रॉन गळन्नु कोडुत्तदे नोडि वैलेंसी चार्ट बाहर आगिद्दु अंद्रे पट्टने हेळबहुदु नीवु जिंक इलेक्ट्रॉन गळन्नु कोडलिक्कत्तदे नानु एनु बरीबेकु रोमन टू अंत बरीतनी सो जिंक रोमन टू कार्बोनेट जिंक रोमन टू कार्बोनेट अदे तर इन्नोंदु हेळोण हाइड्रोजन सल्फेट हाइड्रोजन सल्फेट इदक्के नावु इन्नोंदु हेसरु सल्फ्यूरिक आसिड अंतनु करितीवि सल्फ्यूरिक आसिड अंतनु करितीवि ಹಾಗಾದರೆ ಹೈಡ್ರೋಜನ್ ಸಲ್ಫೇಟ್ ಹ್ಯಾಂಗ್ ಬರೀತೀರಿ ಹೈಡ್ರೋಜನ್ ಹೈಡ್ರೋಜನ್ ರೋಮನ್ ಸಂಖ್ಯೆ ಬರ್ದು ಸಲ್ಫೇಟ್ ರೋಮನ್ 2 ಸಾರಿ ರೋಮನ್ 1 ಒಂದು ಎಲೆಕ್ಟ್ರಾನ್ ಒಂದು ಹೈಡ್ರೋಜನ್ ಇಂದ ಕೊಟ್ಟಿದೆ ಓಕೆ ಸೋ ದಟ್ ಇಸ್ ಹೌ ಟು ರೈಟ್ ದ ಅಂಡ್ ನೇಮ್ಸ್ ओके इवागा रिएक्शन पॉइंट ऑफ व्यू हेल्ती नोड्रे रिएक्शन पॉइंट ऑफ व्यू ಒಂದು ಐಡಿಯಾ ಕೊಡ್ತೀನಿ ನೋಡ್ರಿ ಬೇರಿಯಂ ಕ್ಲೋರೈಡ್ ಬೇರಿಯಂ ಕ್ಲೋರೈಡ್ ಪ್ಲಸ್ ಸಿಲ್ವರ್ नाइट्रेट सिल्वर नाइट्रेट गिव राइज टू बेरियम नाइट्रेट बेरियम नाइट्रेट प्लस सिल्वर क्लोराइड सिल्वर क्लोराइड अंदर अर्थ नोड्री बेरियम क्लोराइड सिल्वर नाइट्रेट जो रियाक्षन आगे बेरियम नाइट्रेट मत्तु सिल्वर क्लोराइड उंटुमाडुत्तदे अथवा कोडुत्तदे वस्तु ना रियाक्टेंट्स अंत करितीवि प्रतिकारकगळु अंत करितीवि नावेन करितीवि प्रोडक्ट्स अंत करितीवि उत्पन्नगळु अंत करितीवि ಪ್ರತಿಕಾರಕಗಳು ಒಂದಕ್ಕೊಂದು ವರ್ತಿಸಿ ಉತ್ಪನ್ನಗಳಾಗಿ ಪರಿವರ್ತನೆ ಆಗುವಂತ ಈ ಒಂದು ವಿಧಾನಕ್ಕೆ ನಾವು ರಿಯಾಕ್ಷನ್ ಅಂತ ಹೇಳಿ ಕರೀತೀವಿ ಕ್ರಿಯೆ ಅಂತ ಹೇಳಿ ಕರೀತೀವಿ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರೀತೀವಿ ರಿಯಾಕ್ಟೆಂಟ್ಸ್ ಅಂದ್ರೆ ಪ್ರತಿಕಾರಕಗಳು ಪ್ರಾಡಕ್ಟ್ಸ್ ಅಂದ್ರೆ ಉತ್ಪನ್ನಗಳು ಪ್ರತಿಕಾರಕಗಳು ಒಂದರಿಂದ ವರ್ತಿಸಿ ಅಥವಾ ಒಂದರ ಜೊತೆ ಇನ್ನೊಂದು ವರ್ತಿಸಿ ಉಂಟು ಮಾಡುವಂತ ಉತ್ಪನ್ನಗಳ ಈ ಒಂದು ವಿಧಾನಕ್ಕೆ ನಾವು ಏನು ಅಂತ ಕರೀತೀವಿ रियाक्षन अथवा रासायनिक क्रिया अंत हेळि करितीवि इदु सेंटेंस नल्लि इदे इदन्ने नानु फार्मुला रूपदल्लि बरेदाग बेरियम निमगे ईगागले अनुभव बरुत्ते बेरियम प्लस 2 इदे क्लोरीन क्लोराइड माइनस 1 इदे सो हीगागि नीवु एक्सचेंज माड्कोंड्रे अंद्रे इदु एनागित्तु फार्मुला BaCl2 आयितु प्लस सिल्वर नाइट्रेट एजी नाइट्रेट अंद्रे NO3 अद इदु प्लस 1 अद इदु माइनस 1 अद बैलेंस ऑलरेडी आगिबिट्टद नेक्स्ट निमगे बेरियम नाइट्रेट कोट्टद बेरियम प्लस 2 अद नाइट्रेट माइनस 1 अद हागागि 2 टाइम्स नानु तगोळ्तीनि प्लस सिल्वर क्लोराइड AgCl अद Ag प्लस 1 अद इदु माइनस 1 अद अंद्रे ई रियाक्षन अन्न इदु सेंटेंस फॉर्म नल्लि इरुवुदन्न सिंबॉलिक वे नल्लि प्रेजेंट माडोदे
ಸೆಂಟೆನ್ಸ್ ಅನ್ನ ಸಿಂಬಾಲಿಕ್ ವೇ ನಲ್ಲಿ ರಿಪ್ರೆಸೆಂಟ್ ಮಾಡೋದನ್ನೇ ನಾವು ಏನಂತ ಹೇಳ್ತೀವಿ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿ ಕರೀತೀವಿ ಇದಕ್ಕೆ ನಾವು ಏನಂತ ಕರೀತೀವಿ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿ ಕರೀತೀವಿ ಹಾಗಾದ್ರೆ ಕೆಮಿಕಲ್ ಈಕ್ವೇಷನ್ ಅಂದ್ರೆ ಏನು ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಕೆಮಿಕಲ್ ಈಕ್ವೇಷನ್ ಸೊ ವಾಟ್ ಇಸ್ ಕೆಮಿಕಲ್ ಈಕ್ವೇಷನ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಕೆಮಿಕಲ್ ಈಕ್ವೇಷನ್ ಅಂದ್ರೆ ನಿಮಗೆ ಇದು ಗೊತ್ತಿತ್ತು ಅಂದ್ರೆ ಇದು ಬರೀಬಹುದು ಇದು ಗೊತ್ತಿತ್ತು ಅಂದ್ರೆ ಇದನ್ನ ಬರೀಬಹುದು ಓಕೆ ಇನ್ ಸೆಕೆಂಡ್ ಸಾಮಾನ್ಯವಾಗಿ ರಿಯಾಕ್ಷನ್ ಗಳಲ್ಲಿ ಕೆಲವೊಮ್ಮೆ ಆರೋ ಮಾರ್ಕ್ಗಳು ಕೆಳಗೆ ತೋರಿಸಿರ್ತಾನೆ ಕೆಲವೊಂದು ಸಂದರ್ಭಗಳಲ್ಲಿ ಆರೋ ಮಾರ್ಕ್ ಮೇಲೆ ತೋರಿಸಿರ್ತಾನೆ ಅಂದ್ರೆ ಅರ್ಥ ಏನು ಮೇಲೆ ತೋರಿಸಿದ್ದ ಅಂದ್ರೆ ಅದು ಗಾಳಿಯ ರೂಪದಲ್ಲಿ ಸಾರಿ ಆ ಅನಿಲದ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ ಅಂತ ಅರ್ಥ ಈ ರೀತಿ ತೋರಿಸ್ದ ಅಂದ್ರೆ ಮಸರಿನ ರೂಪದಲ್ಲಿ ಕೆಳಗಡೆ ಡೆಪಾಸಿಟ್ ಆಗ್ತಾ ಇದೆ ಕೆಳಗಡೆ ಸಂಗ್ರಹವಾಗ್ತಾ ಇದೆ ಅನ್ನೋದರ ಅರ್ಥ ಸೊ ಹೀಗಾಗಿ ಇದು ರಿಯಾಕ್ಷನ್ ಆಯಿತು ಇನ್ನೊಂದು ಈಕ್ವೇಶನ್ ಅನ್ನು ನಾವು ನೋಡೋಣ ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ವೆನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಕ್ಲೋರೈಡ್ ಅನಿಲ ರೂಪದಲ್ಲಿ ಇತ್ತು ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಅಂದ್ರಿ ಅದೇ ಅಕ್ವಿಯಸ್ ನೀರಿನಲ್ಲಿ ಇತ್ತು ಅಂದ್ರೆ ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಲೂ ಕರಿತೀವಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನಿಲದ ರೂಪದಲ್ಲಿ ಇತ್ತು ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಅಂತೀರಿ ಅದೇ ಒಂದು ಅಕ್ವಿಯಸ್ ಸೊಲ್ಯೂಷನ್ ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ ಅದು ಏನ್ ಅನ್ನಿಸ್ಕೊಳ್ಳುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನಿಸ್ಕೊಳ್ಳುತ್ತೆ ಗಿವ್ ರೈಸ್ ಟು ಮ್ಯಾಗ್ನೀಷಿಯಂ ಕ್ಲೋರೈಡ್ ಮ್ಯಾಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಹೈಡ್ರೋಜನ್ ಇಲ್ಲಿ ಯಾರೋ ಮಾರ್ಕ್ ನಾನು ಮೇಲೆ ಬರೆದಿದ್ದೀನಿ ನೋಡ್ರಿ ಅಂದ್ರೆ ಇದು ಅನಿಲದ ರೂಪದಲ್ಲಿ ಹೊರಗಡೆ ಬರುತ್ತೆ ಮ್ಯಾಗ್ನೀಷಿಯಂ ಎಂ ಜಿ ಅಂತ ಹೇಳಿ ಬರೀತೀನಿ ಹೈಡ್ರೋಜನ್ ಕ್ಲೋರೈಡ್ ಎಚ್ ಪ್ಲಸ್ ಒನ್ ಸಿ ಎಲ್ ಮೈನಸ್ ಒನ್ ಸೊ ಪ್ಲಸ್ ಒನ್ ಮೈನಸ್ ಒನ್ ಅಂದಾಗ ಎಚ್ ಸಿ ಎಲ್ ಆಯ್ತದು ಆರೋ ಮಾರ್ಕ್ ತಗೊಳ್ರಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಎಂ ಜಿ ಯಾವಾಗ್ಲೂ ಪ್ಲಸ್ ಟು ಕ್ಲೋರೈಡ್ ಮೈನಸ್ ಒನ್ ಹಾಗಾಗಿ ಫಾರ್ಮುಲಾ ಏನಾಗುತ್ತೆ ಎಂ ಜಿ ಸಿ ಎಲ್ ಟು ಆಯ್ತು ಪ್ಲಸ್ ಪ್ಲಸ್ ಹೈಡ್ರೋಜನ್ ಎಚ್ ಟು ಕ್ವಶನ್ ಕೇಳಬಹುದು ನೀವು ಹೈಡ್ರೋಜನ್ ಅಂದ್ರೆ ಎಚ್ ಬರಿಬೇಕಿತ್ತಲ್ರಿ ಎಚ್ ಟು ಅಂತ ಹೇಳಿ ಯಾಕೆ ಬರೀತೀರಿ ಅಂತ ಕಾರಣ ಇಷ್ಟೇ ಒಂದು ಮೂಲ ವಸ್ತು ಒಂದು ಮೂಲ ವಸ್ತು ಈ ಒಂದು ಪ್ರಕೃತಿಯಲ್ಲಿ ಸ್ಥಿರವಾಗಿ ಉಳಿಬೇಕಾದ್ರೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಅದು ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡುತ್ತೆ ಅಂದ್ರೆ ತನ್ನದೇ ಆದಂತ ಪರಮಾಣುಗಳೊಂದಿಗೆ ಸಂಯೋಗಗೊಂಡು ಒಂದು ಸ್ಥಿರವಾದಂತ ಸ್ಥಿತಿಗೆ ಬರುತ್ತೆ ಈ ಹೈಡ್ರೋಜನ್ ಎಚ್ ಟು ರೂಪದಲ್ಲಿ ಸ್ಥಿರವಾಗುತ್ತೆ ಯಾಕಂದ್ರೆ ಎರಡು ಹೈಡ್ರೋಜನ್ ತಗೊಂಡ್ರೆ ಅದು ಹೀಲಿಯಂ ಕಾನ್ಫಿಗರೇಷನ್ ಆಗುತ್ತೆ ಹಿಂಗಾಗಿ ಅದೇನಾಗುತ್ತೆ ಸ್ಟೇಬಲ್ ಆಗುತ್ತೆ ಅಂದ್ರೆ ಸ್ಥಿರವಾದ ಸ್ಥಿತಿ ಬರಬೇಕಾದ್ರೆ ಕೆಲವೊಂದು ಆಟಮ್ಸ್ ಗಳೇನಾಗ್ತವ ಎರಡರ ಜೊತೆ ತಮ್ಮದೇ ಆದಂತ ಎರಡು ಆಟಮ್ಗಳ ಜೊತೆ ಸಂಯೋಗಗೊಳ್ಳುತ್ತವೆ ಈಗ ಕ್ಲೋರಿನ್ ಅದ ಕ್ಲೋರಿನ್ ಯಾವಾಗ ಬರೀಬೇಕಾದ್ರೆ ನಾವು ಸಿ ಎಲ್ ಟು ಅಂತ ಹೇಳಿ ಬರೀತೀವಿ ಆಕ್ಸಿಜನ್ ಅನ್ನ ನಾವು ಬರೀಬೇಕಾದ್ರೆ ಓ ಟು ಅಂತ ಹೇಳಿ ಬರೀತೀವಿ ಓಜೋನ್ ಅಂತ ಹೇಳಿ ಬರೀಬೇಕಾದ್ರೆ ಓ ತ್ರೀ ಅಂತ ಹೇಳಿ ಬರ್ತೀವಿ ಅಂದ್ರೆ ಇದು ಒಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸ್ಥಿರವಾದ ಸ್ಥಿತಿಯಲ್ಲಿ ನಿಲ್ಬೇಕಾದ್ರೆ ಅವು ಏನಾಗಿರುತ್ತವೆ ಸಂಯೋಗಗೊಳ್ಳಿಕ್ಕೆ ಶುರು ಆಗಿರುತ್ತವೆ ಹಾಗಾಗಿ ಹೈಡ್ರೋಜನ್ ಯಾವಾಗ್ಲೂ ಎಚ್ ಟು ರೂಪದಲ್ಲಿ ನಿಲ್ಲುತ್ತೆ ಇವಾಗ ಮ್ಯಾಗ್ನೀಷಿಯಂ ಎಂ ಜಿ ಬರದ್ರಿ ಹೈಡ್ರೋಜನ್ ಕ್ಲೋರೈಡ್ ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಎಚ್ ಸಿ ಎಲ್ ಅಂತ ಹೇಳಿ ಬರದ್ರಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಎಂ ಜಿ ಸಿ ಎಲ್ ಟು ಅಂತ ಹೇಳಿ ಬರದ್ರಿ ಹೈಡ್ರೋಜನ್ ಅಂತ ಹೇಳಿ ಬರದ್ರಿ ಇಲ್ಲಿ ಹೈಡ್ರೋಜನ್ ನಲ್ಲಿ ಗ್ಯಾಸ್ ರೂಪದಲ್ಲಿ ಇರೋದ್ರಿಂದ ಅನಿಲ ರೂಪದಲ್ಲಿ ಇರೋದ್ರಿಂದ ಅದನ್ನ ಯಾರೋ ಮಾರ್ಕ್ ಮ್ಯಾಲ್ ಮಾಡಿದ್ರಿ ಇಲ್ಲಿ ಮಸರಿನ್ ರೂಪದಲ್ಲಿ ಸಂಗ್ರಹವಾಗ್ತಿರೋದ್ರಿಂದ ಇದನ್ನ ನಾನು ಏನಂತ ಬರ್ದೆ ಯಾರೋ ಮಾರ್ಕ್ ಕೆಳಗಡೆ ಹಾಕುತ್ತೆ ಓಕೆ ಸೊ ಇದು ಒಂದು ಈಕ್ವೇಶನ್ ಅನ್ನ ಈಕ್ವೇಶನ್ ಅನ್ನ ಸೆಂಟೆನ್ಸ್ ನಲ್ಲಿ ಸೆಂಟೆನ್ಸ್ ಅನ್ನ ಈಕ್ವೇಶನ್ ರೂಪದಲ್ಲಿ ನಾವು ನೋಡಿದ್ವಿ ಇದೇ ತರ ನೀವು ಬ್ಯಾಲೆನ್ಸ್ ಮಾಡ್ತಾ ಅದು ಸಾರಿ ಈಕ್ವೇಶನ್ಸ್ ಗಳನ್ನ
ಬರಿತಾ ಹೋಗಬಹುದು ನೆಕ್ಸ್ಟ್ ಪಾಯಿಂಟ್ ಗೆ ಬರೋಣ ಈಗ ಇವಾಗ ಫಸ್ಟ್ ರಿಯಾಕ್ಷನ್ ಅನ್ನು ಇನ್ನೊಂದು ಸಲ ಗಮನಿಸ್ರಿ ಇಲ್ಲಿ ನೀವು ಇಕ್ವೇಶನ್ ಅನ್ನು ಗಮನಿಸಿದಾಗ ಬೇರಿಯಂ ಒಂದು ಆಟಮ್ ಇದೆ ಕ್ಲೋರಿನ್ ಎರಡಿವೆ ಸಿಲ್ವರ್ ಒಂದಿದೆ ನೈಟ್ರೋಜನ್ ಒಂದಿದೆ ಆಕ್ಸಿಜನ್ ಮೂರಿವೆ ಅದೇ ತರ ನೀವು ಇಲ್ಲಿ ಹೋದ್ರೆ ಬೇರಿಯಂ ಒಂದಿದೆ ನೈಟ್ರೋಜನ್ ಇಲ್ಲೋಡ್ರಿ ಇಲ್ಲಿ ಯಾವಾಗೇ ಆಗಲಿ ಈ ಬ್ರಾಕೆಟ್ ನಂತರ ಏನಾದರೂ ನಂಬರ್ ಬರೆದಿದ್ರು ಆ ನಂಬರ್ ಮಾತ್ರ ಈ ಒಂದು ಅಯಾನ್ಸ್ ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಹೇಳ್ಕೊಳ್ರಿ ಒಂದು ವೇಳೆ ನಂಬರ್ ಇಲ್ಲಿ ಬರೆದಿದ್ರು ಅಂತ ಹೇಳಿ ಇಟ್ಕೊಳ್ರಿ ಈ ನಂಬರ್ ಬೇರಿಯಂಗೂ ಸಂಬಂಧಪಟ್ಟಿದೆ ಮತ್ತು ಈ ಅಯಾನ್ಗೂ ಸಂಬಂಧಪಟ್ಟಿದೆ ಆದ್ರೆ ಇಲ್ಲಿ ಇಲ್ಲಿ ಬರೆದಿದ್ದಾನೆ ನಂಬರ್ ಸೊ ಹಾಗಾಗಿ ಈ ನಂಬರ್ ಯಾರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಈ ಅಯಾನ್ಸ್ ಗಳಿಗೆ ಮಾತ್ರ ಸಂಬಂಧಪಟ್ಟಂತದ್ದು ಇದು ಯಾವುದೇ ರೀತಿಯಿಂದ ಬೇರಿಯಂಗೆ ಸಂಬಂಧಪಟ್ಟಿರುವಂತ ನಂಬರ್ ಅಲ್ಲ ಆದ್ರೆ ಇಲ್ಲಿ ಬರೆದಿದ್ರು ಈ ನಂಬರ್ ಮಾತ್ರ ಬೇರಿಯಂಗೂ ಸಂಬಂಧಪಟ್ಟಿದೆ ನೈಟ್ರೋಜನ್ಗೂ ಸಂಬಂಧಪಟ್ಟಿದೆ ಆಕ್ಸಿಜನ್ಗೂ ಸಂಬಂಧಪಟ್ಟಿದೆ ಅಂತ ಅರ್ಥ ಓಕೆ ಹಾಗಾಗಿ ಬೇರಿಯಂ ಒಂದೇ ಅದ ನೈಟ್ರೋಜನ್ ಎರಡವ ಆಕ್ಸಿಜನ್ ಮೂರರಲ್ಲಿ ಆರಿದೆ ನಂತರ ಸಿಲ್ವರ್ ಒಂದಿದೆ ಕ್ಲೋರಿನ್ ಒಂದಿದೆ ಸೊ ಇದು ಟೋಟಲ್ ಈ ಕಡೆ ಎಷ್ಟು ಆಟಮ್ಸ್ ಗಳಿವೆ ಈ ಕಡೆನೂ ಅಷ್ಟು ಆಟಮ್ಸ್ ಗಳು ಆಗಬೇಕು ಯಾಕಂದ್ರೆ ರಿಯಾಕ್ಷನ್ ಆಗಬೇಕಾದ್ರೆ ಯಾವುದೇ ಎರಡು ಪ್ರತಿಕಾರಕಗಳು ಒಂದಕ್ಕೊಂದು ವರ್ತಿಸಬೇಕಾದ್ರೆ ಅವು ಡೆಫಿನೇಟ್ ರೇಷಿಯೋ ನಲ್ಲಿ ರಿಯಾಕ್ಟ್ ಆಗುವುದು ಮನಸ್ಸಿಗೆ ಬಂದಷ್ಟು ಮಾಲಿಕ್ಯೂಲ್ಸ್ ಗಳನ್ನ ತಗೊಳ್ಳೋದಿಲ್ಲ ಆ ರೇಷಿಯೋ ನಾವು ಮೇಂಟೈನ್ ಮಾಡ್ತಾ ಇರುತ್ತೆ ಹೀಗಾಗಿ ಡೆಫಿನೇಟ್ ರೇಷಿಯೋ ನಲ್ಲಿ ಡೆಫಿನೇಟ್ ಪ್ರಪೋರ್ಷನ್ ನಲ್ಲಿ ಅವು ಏನಾಗ್ತಿರ್ತವೆ ಒಂದಕ್ಕೊಂದು ಸಂಯೋಗಗೊಳ್ತಿರ್ತವ ಹಾಗಾಗಿ ಇಲ್ಲಿ ಎಷ್ಟು ಆಟಮ್ಸ್ ಗಳನ್ನ ತಗೊಂಡಿರ್ತೀರಿ ಈ ಕಡೆನೂ ಕಂಪಲ್ಸರಿ ಅಂದ್ರೆ ಪ್ರೊಡಕ್ಟ್ ನಲ್ಲೂ ಅಷ್ಟೇ ಆಟಮ್ಸ್ ಗಳು ಕಂಡು ಬರಬೇಕು ಇದೇ ನಾವು ಲಾ ಆಫ್ ಕನ್ಸರ್ವೇಶನ್ ಆಫ್ ಮಾಸ್ ಅನ್ನು ಕರಿತೀವಿ ಮುಂದೆ ಅದನ್ನ ಓದ್ತೀರಿ ಸೊ ಇಲ್ಲಿ ಬೇರಿಯಂ ಒಂದದ ಬೇರಿಯಂ ಒಂದದ ಸೊ ಬೇರಿಯಂ ಪಾಯಿಂಟ್ ಆಫ್ ವ್ಯೂ ಪ್ರಾಬ್ಲಮ್ ಇಲ್ಲ ಬ್ಯಾಲೆನ್ಸ್ ಆಗಿದೆ ಕ್ಲೋರಿನ್ ಇಲ್ಲಿ ಎರಡದ ಬಟ್ ಇಲ್ಲಿ ಕ್ಲೋರಿನ್ ಒಂದೇ ಅದ ಅಂದ್ರೆ ಇದು ಮಿನಿಮಮ್ ನಾವ್ ಏನ್ ಮಾಡ್ಬೇಕು ಈಗ ಎರಡು ಮಾಡ್ಕೋಬೇಕು ಆಮೇಲೆ ಒಂದು ವಿಚಾರ ಈಗಾಗಲೇ ನಾನು ಹೇಳಿದೆ ಈ ಎರಡು ಇಲ್ಲಿ ಮಾಡಬಾರದು ಯಾಕಂದ್ರೆ ಫಾರ್ಮುಲಾ ಚೇಂಜ್ ಆಗ್ಬಿಡುತ್ತೆ ವ್ಯಾಲೆನ್ಸಿ ಕನ್ಸೆಪ್ಟ್ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ನೀವು ಏನು ಬ್ಯಾಲೆನ್ಸ್ ಮಾಡಿದ್ರು ಮುಂದಗಡೆ ಮಾಡಬೇಕು ಫಾರ್ಮುಲಾಗೆ ಯಾವುದೇ ರೀತಿಯಿಂದ ಡಿಸ್ಟರ್ಬ್ ಮಾಡಬಾರದು ಸೊ ಅಂದಾಗ ಟು ಸಿ ಎಲ್ ಆಯ್ತು ಟೂ ಮಾಡ್ಕೋತೀನಿ ನೋಡ್ರಿ ಎಜಿನು ಟೂ ಆಯ್ತು ಇಲ್ಲಿ ಎಜಿ ಎಷ್ಟದ ಒಂದದ ಸೊ ಮಿನಿಮಮ್ ನಾನು ಟೂ ಮಾಡ್ಕೋಬೇಕು ಈಗ ಸೊ ಎಜಿನು ಟೂ ಆಯ್ತು ಅಂದಾಗ ಈಗ ನನ್ನ ಬ್ಯಾಲೆನ್ಸ್ ಆದದ್ದು ಯಾವುದು ಬೇರಿಯಂ ಬೇರಿಯಂ ಬ್ಯಾಲೆನ್ಸ್ ಆಗ್ಯದ ಕ್ಲೋರಿನ್ ಕ್ಲೋರಿನ್ ಬ್ಯಾಲೆನ್ಸ್ ಆಗ್ಯದ ಸಿಲ್ವರ್ ಸಿಲ್ವರ್ ಬ್ಯಾಲೆನ್ಸ್ ಆಗ್ಯದ ಹೌದಾ ಸೊ ಅಂದಾಗ ಈ ಕಡೆ ಎರಡು ಇದೊಂದು ಮೂರು ಈ ಕಡೆ ಮೂರು ಬ್ಯಾಲೆನ್ಸ್ ಆಗ್ಯಾವ ಈಗ ನೈಟ್ರೋಜನ್ ಪಾಯಿಂಟ್ ಆಫ್ ವ್ಯೂ ನೋಡ್ರಿ ನೈಟ್ರೋಜನ್ ಎರಡವ ಇಲ್ಲಿ ನೈಟ್ರೋಜನ್ ಎರಡು ಮಾಡ್ಬಿಡೋಣ ಈ ಕಡೆ ನೈಟ್ರೋಜನ್ ಆಲ್ರೆಡಿ ಎಷ್ಟವ ಎರಡಿವೆ ನೈಟ್ರೋಜನ್ ಬ್ಯಾಲೆನ್ಸ್ ಆಯ್ತು ಅದಕ್ಕೆ ನೊಟ್ಟಿಗೆ ಹಾಕೊಂಡ್ಬಿಡೋಣ ಆಕ್ಸಿಜನ್ ಮೂರಿದೆ ಆಕ್ಸಿಜನ್ ಮೂರು ಇಂಟು ಎರಡು ಮೂರು ಇಂಟು ಎರಡು ಆರಾಯ್ತು ಯಾಕಂದ್ರೆ ಇಲ್ಲಿ ಮೂರವ ನೋಡ್ರಿ ಇದು ಮೂರು ನಂಬರ್ ಯಾರಿಗೆ ಸಂಬಂಧಪಟ್ಟಿದ್ದು ಆಕ್ಸಿಜನ್ ಮಾತ್ರ ಸಂಬಂಧಪಟ್ಟಿದ್ದು ಮೂರು ಇಂಟು ಎರಡು ಆರಾಯ್ತು ಈ ಕಡೆ ನೋಡ್ರಿ ಮೂರದ ಇಂಟು ಎರಡದ ಆರಾಯ್ತು ಸೊ ಆಕ್ಸಿಜನ್ ಆರಾಯ್ತು ಸೊ ಹೀಗಾಗಿ ಎರಡು ಕಡೆ ಏನಾದ್ರು ನಂಬರ್ ಆಫ್ ಆಟಮ್ಸ್ ಬ್ಯಾಲೆನ್ಸ್ ಆಯ್ತು ಅಂದ್ರೆ ಎಷ್ಟು ಆಟಮ್ಸ್ ಗಳು ರಿಯಾಕ್ಟ್ ಆಗಿರ್ತಾವ ಅಷ್ಟೇ ನಂಬರ್ ಆಫ್ ಆಟಮ್ಸ್ ಗಳು ತಯಾರಾಗಿರುತ್ತವೆ ಆಟಮ್ಸ್ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿರೋದಿಲ್ಲ ಓನ್ಲಿ ಕಾಂಬಿನೇಷನ್ ಮಾತ್ರ ಚೇಂಜ್ ಆಗಿರುತ್ತೆ ಸೆಕೆಂಡ್ ಪಾಯಿಂಟ್ ಈ ಒಂದು ಮೆಥಡ್ಗೆ ನಾವು ಹಿಟ್ ಅಂಡ್ ಟ್ರಯಲ್ ಮೆಥಡ್ ಅಂತ ಹೇಳಿ ಕರಿತೀವಿ ಯಾಕೆ ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ ಒಂದು ನಂಬರ್ ದಿಂದ ಹಿಟ್ ಮಾಡ್ತೀನಿ
ಒಂದು ನಂಬರ್ ದಿಂದ ಹಿಟ್ ಮಾಡಿದೆ ಒಂದು ನಂಬರ್ ನಿಂದ ಹಿಟ್ ಮಾಡಿದೆ ಒಂದು ನಂಬರ್ ನಿಂದ ಹಿಟ್ ಮಾಡಿದಾಗ ಅದು ಸೇರ್ಕೊಂಡ್ತು ಒಂದು ವೇಳೆ ಸೇರ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ನಂಬರ್ ನಿಂದ ಹಿಟ್ ಮಾಡೋದು ಈ ರೀತಿ ನಂಬರ್ಸ್ ಗಳಿಂದ ಹಿಟ್ ಮಾಡೋದು ಟ್ರೈ ಮಾಡಿ ನೋಡೋದು ವರ್ಕ್ ಔಟ್ ಆಯ್ತು ಇಟ್ಸ್ ಓಕೆ ವರ್ಕ್ ಔಟ್ ಆಗಲಿಲ್ಲ ಮತ್ತೆ ಆ ನಂಬರ್ ಅನ್ನು ತೆಗೆಯೋದು ಇನ್ನೊಂದು ನಂಬರ್ ಅನ್ನು ಹಾಕೋದು ಇದಕ್ಕೆ ನಾವು ಏನು ಕರೀತೀವಿ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಈಗ ನೀವು ಗೋಟಿ ಆಡ್ತಾ ಇರ್ತೀರಿ ಅವಾಗ ಅದಕ್ಕೆ ಬಡಿತು ಆಟ ಮುಗಿತು ಬಡಿಲಿಲ್ಲ ಅಂದ್ರೆ ಬಡೆಯವರೆಗೂ ನಾವು ಏನು ಮಾಡ್ತಾ ಹೋಗ್ತೀವಿ ಆಟ ಆಡ್ತಾನೇ ಹೋಗ್ತೀವಿ ಅದೇ ತರ ಇಲ್ಲಿ ನಂಬರ್ಸ್ ಗಳನ್ನು ಹಾಕ್ತಾ ಹೋಗ್ತೀವಿ ಆ ನಂಬರ್ಸ್ ಗಳು ಎಲ್ಲಾ ಕಡೆ ಬ್ಯಾಲೆನ್ಸ್ ಆಗಿತ್ತು ಮುಗಿತಲ್ಲಿ ಆಗ್ತಿದ್ದಿಲ್ಲ ಅಂದ್ರೆ ಆ ನಂಬರ್ ಅನ್ನು ತೆಗೆಯೋದು ಇನ್ನೊಂದು ನಂಬರ್ ಅನ್ನು ಹಾಕೋದು ಆ ಕಾರಣಕ್ಕಾಗಿ ಇಲ್ಲಿ ನಾವು ಏನಂತ ಕರಿತೀವಿ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಅಂತ ಹೇಳಿ ಕರಿತೀವಿ ಓಕೆ ಸೋ ದಟ್ ಇಸ್ ಅಬೌಟ್ ದ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ ಇನ್ನೊಂದು ಮೆಥಡ್ ಅನ್ನು ನೋಡೋಣ ಈಗಾಗಲೇ ನಾನು ಇದನ್ನು ಬರೆದಿದ್ದೆ ಎಂ ಜಿ ಪ್ಲಸ್ ಎಚ್ ಸಿ ಎಲ್ ಗಿವ್ ರೈಸ್ ಟು ಎಂ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಹೈಡ್ರೋಜನ್ ಓಕೆ ನಾ ಇಲ್ಲಿ ಮ್ಯಾಗ್ನೀಷಿಯಂ ಎಷ್ಟವರಿ ಒಂದು ಹೈಡ್ರೋಜನ್ ಎಷ್ಟವರಿ ಒಂದು ಕ್ಲೋರಿನ್ ಎಷ್ಟವರಿ ಒಂದು ಇಲ್ಲೂ ಮ್ಯಾಗ್ನೀಷಿಯಂ ಎಷ್ಟಿದೆ ಒಂದು ಕ್ಲೋರಿನ್ ಎರಡಿದೆ ಹೈಡ್ರೋಜನ್ ಎರಡಿದೆ ಅಂದಾಗ ಬಹಳ ಸಿಂಪಲ್ ವೇ ನಲ್ಲಿದೆ ನೋಡ್ರಿ ಇದು ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ಪಾಯಿಂಟ್ ಆಫ್ ವ್ಯೂ ಏನು ಪ್ರಾಬ್ಲಮ್ ಇಲ್ಲ ಹೈಡ್ರೋಜನ್ ನನಗೆ ಎರಡು ಬೇಕು ಇದನ್ನ ಎರಡು ಮಾಡಿದ್ರೆ ಮುಗಿತಲ್ಲ ಯಾವಾಗ ಯಾಕೆ ಇಲ್ಲಿ ಮಾಡಬಾರದು ದಿಸ್ ಇಸ್ ರಾಂಗ್ ನಾವೇನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೂ ಮುಂದಗಡೆನೆ ಇಟ್ಕೋಬೇಕು ಫಾರ್ಮುಲಾನ ಡಿಸ್ಟರ್ಬ್ ಮಾಡಬಾರ್ದು ಹೈಡ್ರೋಜನ್ ಎರಡಾದು ಇಲ್ಲಿ ನಮ್ ಹೈಡ್ರೋಜನ್ ಎರಡಾದು ಬ್ಯಾಲೆನ್ಸ್ ಆಯ್ತು ಕ್ಲೋರಿನ್ ಎರಡಾಯ್ತು ಕ್ಲೋರಿನ್ ಎರಡಾಯ್ತು ಸೊ ಅಂದಾಗ ಈ ರಿಯಾಕ್ಷನ್ ಏನಾಗಿದೆ ಬ್ಯಾಲೆನ್ಸ್ ಆಗಿದೆ ಹಾಗಾಗಿ ಇಲ್ಲಿ ರಿಯಾಕ್ಷನ್ ಅನ್ನ ಯಾವಾಗ್ಲೂ ಯಾವ ಮೆಥಡ್ ಮುಖಾಂತರ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಮುಖಾಂತರ ಬ್ಯಾಲೆನ್ಸ್ ಮಾಡಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಓಕೆ ಸೊ ಅಂದಾಗ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಆಯ್ತಾ ಇದೇ ತರ ನಾವೇನ್ ಮಾಡೋಣ ನಾಳಿನ ಕ್ಲಾಸ್ ನಲ್ಲಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಇದಕ್ಕಿಂತ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಾವು ಪ್ರಯತ್ನ ಮಾಡ್ತಾ ಹೋಗೋಣ ಅಲ್ಲಿ ಆ ಒಂದು ಪಾಯಿಂಟ್ ನಾವು ಬರಬೇಕಾದ್ರೆ ನೀವು ದಯವಿಟ್ಟು ಆ ಒಂದು ಬ್ಯಾಲೆನ್ಸಿಂಗ್ ಚಾರ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರದೊಂದು ಹಾರ್ಡ್ ಕಾಪಿಯನ್ನ ತಗೊಂಡು ಎದುರುಗಡೆ ಇಟ್ಟುಕೊಂಡು ರಿಯಾಕ್ಷನ್ ಗಳನ್ನ ನೀವು ನಾನು ಬರೆದಾಗ ಅದರದ್ದು ಫಾರ್ಮುಲಾಗಳನ್ನ ನೀವು ದಯವಿಟ್ಟು ಬರೀತಾ ಹೋಗ್ರಿ ಅವಾಗ ಮಾತ್ರ ನಿಮಗೆ ಕೆಮಿಸ್ಟ್ರಿ ಈಕ್ವೇಶನ್ಸ್ ಈಸಿ ಆಗುತ್ತೆ ಕೆಮಿಸ್ಟ್ರಿ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಈಸಿ ಆಗುತ್ತಾ ಹೋಗುತ್ತೆ ಓಕೆ